ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಜೆನ್ಯೂನ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಈ ಅಪ್ಲಿಕೇಶನಲ್ಲಿ ನಿಮಗೆ 50,000 ರೂಪಾಯಿವರೆಗೂ ಸಾಲ ಸಿಗುತ್ತೆ. ಖಂಡಿತವಾಗ್ಲೂ ಎಲ್ರಿಗೂ ಸಿಗುತ್ತೆ ಸಾಲ ಈ ಅಪ್ಲಿಕೇಶನಲ್ಲಿ. ಯಾವ ಅಪ್ಲಿಕೇಶನ್ ಅಂತ ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ. ಸೊ ಎಂಡ್ವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಲಂತ ಒತ್ತಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಅನ್ನೋದು ಸಿಗುತ್ತೆ. ಸೊ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮಗೆ ಅನಿಸಿದ್ದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಫ್ರೆಂಡ್ಸ್, ಮೊದಲಿಗೆ ಅಪ್ಲಿಕೇಶನ್ನ ಓಪನ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಕಾಣಿಸುತ್ತೆ. ನನಗೆ ಇಷ್ಟ ಆಗಿದ್ದು ಈ ಅಪ್ಲಿಕೇಶನಲ್ಲಿ ಲೋನ್ಗಿಂತು ರೆಫರ್ ಲೋನ್ ಅಂತ ಹೇಳಿ ಒಂದು ಆಪ್ಷನ್ ಕಾಣ್ತಿದಲ್ವಾ. ನೀವು ಯಾರಿಗಾದರೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ರೆಫರ್ ಮಾಡಿದ್ದೀರಾ ಅನ್ನೋದಾದರೆ ಹಣ ಅನ್ನೋದು ಗಳಿಸ್ಕೋಬೋದು. ಯಾವ ಥರ ಹಣ ಗಳಿಸ್ಬೋದು ಅಂತಂದರೆ, ಇಲ್ಲಿ ನೋಡಿ, ನನಗೆ ವ್ಯಾಲೆಟ್ ಬ್ಯಾಲೆನ್ಸಲ್ಲಿ 2,347 ತೋರಿಸಿದಲ್ವಾ. ಈ ಥರ ನೀವು ಅರ್ನ್ ಮಾಡ್ಕೋಬೋದು. ನೀವು ಅದನ್ನು ಲೋನ್ ತೊಗೊಂಡಾಗ ಕ್ಲಿಯರ್ ಮಾಡ್ಕೋಬೋದು. ಈ ಅಪ್ಲಿಕೇಶನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಆಗಿದ ತಕ್ಷಣ ನಿಮಗೆ ಕ್ಯಾಶ್ ಅನ್ನೋದು ಸಿಗುತ್ತೆ, 50,000 ಸಿಗುತ್ತೆ. ಸೊ ನಾನು ತೊಗೊಂಡಿರೋದು, ಲೋನ್ ತೊಗೊಂಡಿರೋದು 904 ಇದೆ. ನಂದು ಇನ್ನು ರೀಪೇಮೆಂಟ್ ಮಾಡಬೇಕಾಗಿರೋದು 904 ರೂಪಾಯಿ ಇದೆ. ಇಲ್ಲಿ ನೋಡಿ, ರೀಪೇ ಆಲ್ ಮಾಡ್ಬೋದು ಅಥವಾ ರೀಪೇ ಫ್ಲೆಕ್ಸಿ ಅಂತಂದರೆ ನೀವು ಡೈರೆಕ್ಟಾಗಿ ಈ ವ್ಯಾಲೆಟ್ ಬ್ಯಾಲೆನ್ಸಿಂದ ಡೈರೆಕ್ಟಾಗಿ ಪೇ ಮಾಡ್ಕೋಬೋದು. ಸೊ ನೋಡಿ, ರೆಫರ್ ಮಾಡಿರೋದಕ್ಕೆ ಹಣ ಇಷ್ಟೊಂದು ಬಂದಿದೆ. ಸೊ ನೀವು ಅಷ್ಟೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿಬಿಟ್ಟು ರೆಫರ್ ಅನ್ನೋದು ಮಾಡ್ಕೋಬೋದು. ಸೊ ನೋಡ್ಕೊಳ್ಳಿ, ಈ ಥರದ್ದು ಇರುತ್ತೆ ಅಪ್ಲಿಕೇಶನ್ನು. ಇಲ್ಲಿ ನೋಡ್ಕೊಳ್ಳಿ, ಕ್ಯಾಶ್ ಲೋನ್ ಅಂತ ಇರುತ್ತೆ. ಕ್ಯಾಶ್ ಲೋನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಕ್ಯಾಶ್ ಅನ್ನೋದು ತೊಗೋಬೋದು. ನಿಮಗೆ ಅಕಸ್ಮಾತ್ ನಿಮ್ಗೆ ಏನಾದರೂ ಜಾಸ್ತಿ ಬೇಕು ಅನ್ನೋದಾದರೆ ಲೆವೆಲ್ ಅಪ್ ಲೋನ್ ಅಂತ ಒಂದು ಆಪ್ಷನ್ ಕಾಣ್ತಿದಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಹೈ ಅಗ್ರಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಹೈ ಅಗ್ರಿ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು SMS ಅನ್ನೋದು ಹೋಗುತ್ತೆ ಅವ್ರಿಗೆ. ಸೊ ಅದು ಹೋಗಿದ ತಕ್ಷಣ ನಿಮಗೆ ಲೋನ್ ಅನ್ನೋದು ಜಾಸ್ತಿ ಇನ್ಕ್ರೀಸ್ ಮಾಡ್ತಾರೆ, ಕಮ್ಮಿ ಏನಾದರೂ ಕೊಟ್ಟಿದ್ರೆ. ಸೊ ನೆಕ್ಸ್ಟ್ ಬರೋದಾದರೆ ಈ ಅಪ್ಲಿಕೇಶನಲ್ಲಿ ಏನಿದೆ ಅಂತ ನೋಡೋಣ, ಬನ್ನಿ. ಸೊ ಇಲ್ಲಿ ನೋಡ್ಕೊಳ್ಳಿ, ಇಲ್ಲೆಲ್ಲ ರೆಫರ್ ಆ್ಯಂಡ್ ಅರ್ನ್ ಅಂತ ಒಂದು ಆಪ್ಷನ್ ಕಾಣ್ತಿದೆ. ಪ್ರೀಪೇಡ್ ರೀಚಾರ್ಜಸ್ಸು, ಮತ್ತು ನೀವು ಏನು ಬೇಕಿದ್ರೂ ಇಲ್ಲೇ ರೀಚಾರ್ಜ್ ಮಾಡ್ಕೋಬೋದು. ಎಲೆಕ್ಟ್ರಿಸಿಟಿನಂತೆ, DTH ಅಂತೆ, ವಾಟರ್ ಬಿಲ್ ಅಂತೆ, ಬ್ರಾಡ್ಬ್ಯಾಂಡ್ ರೀಚಾರ್ಜಸ್ ಅಂತೆ, ಎಲ್ಲ ಇಲ್ಲಿಂದನೇ ಡೈರೆಕ್ಟ್ ಮಾಡ್ಕೋಬೋದು. ನಿಮಗೆ ಡೈರೆಕ್ಟು ಬ್ಯಾಂಕ್ ಅಕೌಂಟ್ಗೆ ಬರ್ತೈತೆ, ಅದೇನು ತೊಂದರೆ ಏನಿರೋದಿಲ್ಲ ಈ ಅಪ್ಲಿಕೇಶನಲ್ಲಿ. ಈ ಅಪ್ಲಿಕೇಶನಲ್ಲಿ ಪಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಇರಬೇಕಾಗುತ್ತೆ. ಇದ್ದರೆ ಸಾಕು, ನಿಮಗೆ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾರೆ. ಸೊ ಈ ಥರ ಪ್ರೊವೈಡ್ ಮಾಡ್ತಾರೆ ನೋಡ್ಕೊಳ್ಳಿ. ಇದನ್ನು ರೀಪೇ ಮಾಡಿಬಿಟ್ರೆ ನನಗೆ ನೆಕ್ಸ್ಟು ಇನ್ನೊಂದು ಕೊಡ್ತಾರೆ, ಇನ್ನೊಂದು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಟೈಮ್ ಕೊಟ್ಟಾಗ. ಸೊ ನನಗೆ ಇಷ್ಟ ಆಗಿದ್ದು ರೆಫರ್ ಆ್ಯಂಡ್ ಅರ್ನೋ ಈ ಅಪ್ಲಿಕೇಶನಲ್ಲಿ. ಸೊ ಈ ಅಪ್ಲಿಕೇಶನಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಏನೇನಿದೆ ಅಂತ ನೋಡೋಣ, ಬನ್ನಿ. ಈ ಅಪ್ಲಿಕೇಶನಲ್ಲಿ ಫಸ್ಟ್ಗೆ ಇಂಟ್ರೆಸ್ಟ್ ರೇಟ್ಸ್ ಬಂದುಬಿಟ್ಟು ಇಲ್ಲಿ 5,000 ರಿಂದ 50,000 ಸಾಲ ಕೊಡ್ತೀವಿ ಅಂತ ಹೇಳಿಬಿಟ್ಟು ಮೆನ್ಷನ್ ಮಾಡಿದ್ದಾರೆ. 100% ಪೇಪರ್ ಲೆಸ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಕೋಬೋದು, ಎಲ್ಲ ಮೆನ್ಷನ್ ಮಾಡಿರ್ತಾರೆ ಇಲ್ಲೇ ನಿಮಗೆ. ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡ್ಕೊಳ್ಳಿ. ಸೊ ನೀವೇನಾದರೂ 10,000 ಏನಾದರೂ 3 ತಿಂಗಳಿಗೆ ತೊಗೊಂಡಿದ್ದೀರಾ ಅನ್ನೋದಾದರೆ 2.4% ಪರ್ ಮಂತ್ ಅಂತ ಹೇಳ್ಬಿಟ್ಟು ಪೇ ಮಾಡ್ಕೋಬೇಕಾಗುತ್ತೆ. ಪ್ರೊಸೆಸಿಂಗ್ ಫೀಸು 600 ರೂಪಾಯಿ ಪೇ ಮಾಡಬೇಕಾಗುತ್ತೆ. GST ಅಂತ ಹೇಳ್ಬಿಟ್ಟು 108 ರೂಪಾಯಿ ಪೇ ಮಾಡ್ಕೋಬೇಕಾಗುತ್ತೆ. ಟೋಟಲ್ ನೀವು ಪೇ ಮಾಡಬೇಕಾಗಿರೋದು ಅಲ್ಲಿಗೆ ಪ್ರೊಸೆಸಿಂಗ್ ಫೀಸ್ ಅಂತ ಹೇಳ್ಬಿಟ್ಟು 708 ರೂಪಾಯಿ ತೆಗಿತಾರೆ 10,000. ಸೊ ಇಷ್ಟೆಲ್ಲ ನೀವು ಪೇ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಇಂಟ್ರೆಸ್ಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲ ಕಾಣಿಸ್ತಿದೆ. 477 ಇದೆ. ಸೊ ಇಂಟ್ರೆಸ್ಟ್ ಇಷ್ಟು ಬರುತ್ತೆ. ನೀವು ತಿಂಗಳಿಗೆ ಎಷ್ಟು ಕಟ್ಟಬೇಕು ಅನ್ನೋದಾದರೆ 3,492 ರೂಪಾಯಿ ನೀವು ಪೇ ಮಾಡ್ಕೋಬೇಕಾಗುತ್ತೆ. ಈ ಥರ ನೀವು ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. 3 ತಿಂಗಳಿಗೆ ನೀವು ಇಷ್ಟೆಲ್ಲ ಪೇ ಮಾಡ್ಕೋಬೇಕಾಗುತ್ತೆ. 11,185 ರೂಪಾಯಿ ಪೇ ಮಾಡ್ಕೋಬೇಕಾಗುತ್ತೆ. ನನ್ನ ಪ್ರಕಾರ ಇದು ಆರಾಮಾಗಿ ಪೇ ಮಾಡ್ಕೋಬೋದು. ಯಾಕಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೇಳಿರ್ತೀರಾ ಸಾಲ ಕೊಡಿ ಅಂತ ಕೇಳಿರ್ತೀರಾ, ಅವ್ರು ಕೊಟ್ಟಿರೋದಿಲ್ಲ ಅಂತ ಟೈಮಲ್ಲಿ ಯೂಸ್ ಆಗುತ್ತೆ ಈ ಅಪ್ಲಿಕೇಶನ್ನು. ಸೊ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡಿ. ಸೊ ಗೈಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.